ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ರಾಧಿಕಾ ರಾಜ್. ಇವತ್ತು ನಾನು ನಿಮ್ಗೆಲ್ಲ ನನ್ನ ಬ್ಲೌಸ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನ ನೋಡ್ತಿದ್ದೀರಾ ಅವ್ರ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋರ್ಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನನ್ನ ಹತ್ರ ಇರೋ ಬ್ಲೌಸ್ ಕಲೆಕ್ಷನ್ ನಾನು ಲೆಹೆಂಗಾಗೂ ಆಗ್ಬೇಕು ಮತ್ತೆ ಸ್ಯಾರಿಗೂ ಆಗ್ಬೇಕು ಆ ಥರ ಸ್ಟಿಚ್ ಮಾಡಿಸ್ತೀನಿ. ನನಗೆ ತುಂಬ ಸಿಂಪಲ್ ಡಿಸೈನ್ಸ್ ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ನನ್ನ ಬ್ಲೌಸ್ನೆಲ್ಲ ಸಿಂಪಲ್ ಆಗಿ ಸ್ಟಿಚ್ ನಾನು ಯಾವುದೇ ಮಾಡಿಸಿದ್ದೀನಿ. ರೀತಿ ಬ್ಲೌಸ್ನ ತುಂಬ ವರ್ಕ್ ಎಲ್ಲ ಮಾಡಿಸಿ ಸ್ಟಿಚ್ ಮಾಡಿಸಲ್ಲ. ಬಿಕಾಸ್ ನನಗೆ ಯಾವಾಗ ಟ್ರೆಂಡ್ ಮುಗಿಯುತ್ತೆ ಈ ಬ್ಲೌಸ್ನ ವೇಸ್ಟ್ ಮಾಡ್ಬಿಡ್ತೀನ ಈ ಥರ ಎಲ್ಲ ತಲೆಯಲ್ಲಿ ಇರೋದ್ರಿಂದ ನಾನು ಯಾವುದೇ ರೀತಿ ವರ್ಕ್ ಮಾಡಿ ಬ್ಲೌಸ್ನ ಅಷ್ಟು ಸ್ಟಿಚ್ ಮಾಡಿಸಲ್ಲ. ಮತ್ ಇನ್ನೊಂದೇನಂದ್ರೆ ನನಗೆ ತುಂಬ ಗ್ರ್ಯಾಂಡ್ ಆಗಿ ಹಾಕೊಂಡು ಇರುವಂತ ಫಂಕ್ಷನ್ ಯಾವುದು ಕೂಡ ಬಂದಿಲ್ಲ. ಸೊ ಆಗ ಸ್ಟಿಚ್ ಮಾಡಿಸ್ಬೋದೇನೋ ಗ್ರ್ಯಾಂಡ್ ಆಗಿ ವರ್ಕ್ ಎಲ್ಲ ಮಾಡಿಸಿ. ಸೊ ಸದ್ಯಕ್ಕೆ ನಾನು ನನ್ನ ಹತ್ರ ಇರೋದೆಲ್ಲ ಸಿಂಪಲ್ ಸ್ಯಾರೀಸೆ. ಸೊ ನಾನು ಸಿಂಪಲ್ ಆಗೇನೆ ಬ್ಲೌಸ್ ನ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಯಾವ ತರ ನನ್ನ ಓನ್ ಡಿಸೈನ್ಸ್ ಅಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೀನಿ, ಏನೇನು ಯೂಸ್ ಮಾಡಿಸಿದ್ದೀನಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ನನಗೆ ಈ ವಿಡಿಯೋ ಸಜೆಸ್ಟ್ ಮಾಡಿದವರು ಚಿನ್ಮಯಿ ಸುಷ್ಮಾ ಅಂತ. ಸೊ ಥ್ಯಾಂಕ್ ಯು ಸುಷ್ಮಾ ಅವರೇ. ಸುಷ್ಮಾ ಅವರು ಕೂಡ ನನ್ನ ರೆಗ್ಯುಲರ್ ವ್ಯೂಯರ್ ಅಂತ ಹೇಳ್ಬೋದು. ನನ್ನ ಚಾನೆಲ್ಗೆ ಅವರು ಕೂಡ ಸ್ವೀಟ್ ಸ್ವೀಟ್ ಕಮೆಂಟ್ಸ್ ಮಾಡ್ತಾರೆ ನನ್ನ ವಿಡಿಯೋಸ್ಗೆಲ್ಲ. ಸೊ ಥ್ಯಾಂಕ್ ಯು ಸುಷ್ಮಾ. ನೆಕ್ಸ್ಟ್ ಟೈಮ್ ಕೂಡ ನಿಮಗೆ ಯಾವುದೇ ಈ ಥರ ಇನ್ನೋವೇಟಿವ್ ಟಾಪಿಕ್ ಸಿಕ್ಕಿದ್ರು ನನಗೆ ಸಜೆಸ್ಟ್ ಮಾಡಿ, ನಾನು ಖಂಡಿತ ಅದ್ರ ಮೇಲೆ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ತೋರಿಸ್ತಾ ಇರೋ ಫಸ್ಟ್ ಬ್ಲೌಸ್ ಇದು. ನಾನು ಎಲ್ಲ ಬ್ಲೌಸ್ಗೂ ಬ್ಯಾಕ್ ಹುಕ್ಕೆ ಇಡ್ಸಿರ್ತೀನಿ, ತುಂಬ ಕಮ್ಮಿ ನಾನು ಫ್ರಂಟ್ ಹುಕ್ಕೆ ಇಡ್ಸಿರೋಂತ ಬ್ಲೌಸ್. ಮತ್ತೆ ಈ ಬ್ಲೌಸ್ ಅಲ್ಲಿ ನಾನು ಏನ್ ಸ್ಪೆಷಲ್ ಆಗಿ ಆ್ಯಡ್ ಮಾಡಿದ್ದೀನಿ ಅಂದ್ರೆ ಇದ್ರ ಲೈನಿಂಗ್. ನೀವು ನೋಡ್ಬೋದು ಇದು ಶೈನಿಂಗ್ ಇರುವಂತ ಲೈನಿಂಗ್, ಯಾಕಂದ್ರೆ ಇದು ತುಂಬಾ ಟ್ರಾನ್ಸ್ಪರೆಂಟ್ ಬಟ್ಟೆ. ನನಗೆ ತುಂಬಾನೇ ಇಷ್ಟ ಈ ಸ್ಯಾರಿ. ನಾನು ನೆಕ್ಸ್ಟ್ ಯಾವ್ದಾದ್ರು ಸ್ಯಾರಿ ಕಲೆಕ್ಷನ್ ವಿಡಿಯೋದಲ್ಲಿ ನಿಮ್ಗೆ ಈ ಸ್ಯಾರಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ, ಬಟ್ ಇದು ತುಂಬಾನೇ ಟ್ರಾನ್ಸ್ಪರೆಂಟ್. ಏನೇ ಲೈನಿಂಗ್ ಹಾಕಿದ್ರು ಕೂಡ ನಿಮ್ಗೆ ಎದ್ದು ಕಾಣಿಸುತ್ತೆ. ಇದೇ ಮ್ಯಾಚಿಂಗ್ ಲೈನಿಂಗ್ ಹಾಕಿದ್ರು ಕೂಡ ನಿಮ್ಗೆ ಒಂಥರ ಆಡ್ ಆಗಿ ಕಾಣಿಸುತ್ತೆ ನನಗೆ ಅನ್ಸುತ್ತೆ ಹಂಗೆ. ಸೊ ಅದಕ್ಕಾಗಿ ನಾನು ಏನ್ ಮಾಡಿದೆ ಈ ತರ ಶೈನಿಂಗ್ ಕ್ಲಾತ್ ನ ಇದಕ್ಕೆ ಲೈನಿಂಗ್ ಆಗಿ ಕೊಡ್ಸಿದ್ದೀನಿ. ಇದು ನೋಡ್ಬೋದು ನಿಮ್ಗೆ ಒಂಥರ ಡಿಫ್ರೆಂಟ್ ಲುಕ್, ಒಂಥರ ಶೈನಿಂಗ್ ಶೈನಿಂಗ್ ಲುಕ್ ಕೊಡುತ್ತೆ ನಿಮ್ಮ ಬ್ಲೌಸ್ಗೆ. ಇದಕ್ಕೆ ನಾನು ಇದು ಲೀಫ್ ಡಿಸೈನ್ ಅಂತಾರಲ್ಲ ಆ ತರ ಡಿಸೈನ್ ನ ಇರಿಸಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಇದು. ಇದಂತೂ ತುಂಬಾನೇ ಚೆನ್ನಾಗಿದೆ, ವೆಲ್ವೆಟ್ ಅಲ್ಲಿ ಸ್ಟಿಚ್ ಮಾಡಿಸಿರೋದು. ನನಗೆ ಈ ತರನೇ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡಿರೋ ಬ್ಲೌಸ್. ಈ ಬ್ಲೌಸ್ಗೆ ನಾನು ಅರೌಂಡ್ 350 ರುಪೀಸ್ ಏನೋ ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋಕ್ಕೆ. ಆ ಬ್ಲೌಸ್ಗೆ ನಾನು 250 ರುಪೀಸ್ ಕೊಟ್ಟಿದ್ದು, ತುಂಬಾ ಹಳೆ ಬ್ಲೌಸ್ ಅದು. ಇದು ರೀಸೆಂಟ್ ಆಗಿ ಸ್ಟಿಚ್ ಮಾಡಿಸಿದ್ದು, ಇದು 350 ರುಪೀಸ್ ನಾನು ಪೇ ಮಾಡಿದ್ದೀನಿ. ಮತ್ತೆ ಈ ತರ ಬೆಲ್ ಸ್ಲೀವ್ ನನಗೆ ಬೇಕು ಅಂತ ಯಾವುದೋ ಒಂದು ಫೋಟೋ ನೋಡಿ ನಂಗೆ ಇದೇ ತರ ಸ್ಲೀವ್ಸ್ ಬೇಕು ಅಂತ ಇಟ್ಸಿದ್ದೀನಿ. ಮತ್ತೆ ಈ ಕಲರ್ಗೆ ನಂಗೆ ಮ್ಯಾಚಿಂಗ್ ಈ ತರ ಬಟ್ಟೆ ಸಿಕ್ಕಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಇದ್ರೂ ಪರವಾಗಿಲ್ಲ, ಮ್ಯಾಚ್ ಆಗುತ್ತೆ ಅನ್ನೋ ತರ ನಾನು ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಸ್ಲೀವ್ಸ್ ಇಟ್ಸಿದ್ದೀನಿ. ಮತ್ತೆ ಹಿಂದೆಗಡೆ ನೀವು ನೋಡ್ಬೋದು ಈ ತರ ಬರುತ್ತೆ. ಇಲ್ಲಿ ಒಂದು ಬಟನ್ ಹಾಕ್ಬೇಕಿತ್ತು, ಅವ್ರು ಹಾಕಿಲ್ಲ. ಸೊ ಈ ತರ ಬ್ಯಾಕ್ ಬರುತ್ತೆ. ಫ್ರಂಟ್ ನಾರ್ಮಲ್ ನೀವು ಸ್ಯಾರಿಗಾದ್ರೂ ಹಾಕೋಬಹುದು, ಮತ್ತೆ ಲೆಹೆಂಗಾಗಾದ್ರೂ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ ಇದು, ತುಂಬಾ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬ್ಲೌಸ್ ಇದು. ಇದು ನನ್ನ ಅಕ್ಕ ಮದ್ವೆಗೆ ಸ್ಟಿಚ್ ಮಾಡಿಸಿರೋ ಬ್ಲೌಸ್. ಇದು ರೇಷ್ಮೆ ಸ್ಯಾರಿ ಬ್ಲೌಸ್. ಇದು ನಾನು ಫಸ್ಟ್ ಕುಚ್ಚು ಕಟ್ತಾ ಇದ್ದೆ. ಇಂಟ್ರೊಡಕ್ಷನ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಯಾರಾದ್ರೂ ನೋಡಿದ್ರೆ ಗೊತ್ತಿರುತ್ತೆ, ನಾನು ಒಂದ್ ಬಟಿಕಲ್ ಕುಚ್ಚು ಕಟ್ತಾ ಇದ್ದೆ. ಅವರು ನನ್ಗೆ ಅವರೇ ಏನು ಇಷ್ಟಪಟ್ಟು ಈ ವರ್ಕ್ ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ಬ್ಯಾಂಗ್ಳೂರ್ ಅವ್ರು ಈ ವಿಡಿಯೋ ನೋಡ್ತಾ ಇದ್ರೆ, ಬಸವನಗುಡಿಲಿ ಇದೆ ನೆಕ್ಕಲಪ್ಪ ಸರ್ಕಲ್ ಅಲ್ಲಿ, ಅವರ ಬಟಿಕ್ ತುಂಬಾ ಅಫೋರ್ಡಬಲ್ ಪ್ರೈಸ್. ಹೋಗಿ ನೀವು ಒಂದ್ಸರ್ತಿ ಚೆಕ್ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾರೆ. ನಾನು ಅವ್ರಿಗೆ ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂತೆಲ್ಲ ನನಗೆ ಗೊತ್ತಿಲ್ಲ. ಸೊ ಈ ತರ ಇದು ಅವಾಗ ಟ್ರೆಂಡ್ ಇತ್ತು, ಲಾಸ್ಟ್ ಇಯರ್ ಟ್ರೆಂಡ್ ಇತ್ತು. ಇದು ಏನ್ ಡಿಸೈನ್ ಅಂತಾರೆ ಇದಕ್ಕೆ, ವಂಕಿ ಡಿಸೈನ್. ಸೊ ಅವರೇ ನಿಮ್ಗೆ ಇದೇ ವರ್ಕ್ ಮಾಡ್ಕೊಡ್ತೀನಿ ಅಂತ ಹೇಳಿ ವರ್ಕ್ ಮಾಡ್ಕೊಟ್ಟಿದ್ರು. ಏನಿಲ್ಲ, ಜಸ್ಟ್ ಪ್ಲೇನ್ ಅಷ್ಟೇ. ನನ್ಗೆ ತುಂಬಾ ವರ್ಕ್ ಇರೋ ಬ್ಲೌಸ್ ಎಲ್ಲ ಇಷ್ಟ ಆಗಲ್ಲ. ಸೊ ಹಂಗಾಗಿ ಅವ್ರು ನನ್ಗೆ ಈ ತರ ಸಿಂಪಲ್ ಆಗಿ ವರ್ಕ್ ಮಾಡಿದ್ದಾರೆ. ಬ್ಲೌಸ್ ಅಲ್ಲಿ ಸ್ಲೀವ್ಸ್ ಮಾತ್ರ ಈ ತರ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಡೋರೀಸ್ ನೋಡಿ,
ಎಷ್ಟು ಕ್ಯೂಟ್ ಆಗಿದೆ ಅಂತ. ಡೋರೀಸ್ ಕೂಡ ಅವರೇ ಮಾಡ್ಕೊಂಡಿದ್ದಾರೆ. ಸೊ ಬ್ಯಾಂಗ್ಳೂರ್ ವ್ಯೂಯರ್ಸ್ ಯಾರೇ ಇದ್ರು ನೀವು ಒಂದ್ಸರ್ತಿ ಚೆಕ್ ಮಾಡಿ, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಪ್ರೈಸ್ ಕೂಡ ತುಂಬಾನೇ ಕಮ್ಮಿ ಇದೆ ಅವ್ರ ಹತ್ರ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಬ್ಲೌಸ್ ಇದು, ಇದು ಬ್ಲ್ಯಾಕ್ ಬ್ಲೌಸ್. ಇದು ಯಾವುದೇ ರೀತಿ ವರ್ಕ್ ಮಾಡಿರೋ ಬ್ಲೌಸ್ ಅಲ್ಲ, ಇದು ಸ್ಯಾರಿಲಿ ಸ್ಟಿಚ್ ಮಾಡಿಸಿರೋ ಅಂತ ಬ್ಲೌಸ್. ಸ್ಯಾರಿ ಸ್ಟಿಚ್ ಮಾಡಿಸಿರೋ ಬ್ಲೌಸ್, ಸ್ಯಾರಿನೇ ಈ ತರ ಎಲ್ಲ ಡಿಸೈನ್ಸ್ ಬರೋ ತರ ಸ್ಟಿಚ್ ಮಾಡಿಸಿದೀನಿ. ಇದೆಲ್ಲ ಸ್ಯಾರಿ ಬಂದಿರೋ ಬಾರ್ಡರ್, ಈ ಬಾರ್ಡರ್ ನೆಲ್ಲ ಇಟ್ಕೊಂಡು ಈ ತರ ಸ್ಟಿಚ್ ಮಾಡಿದ್ದಾರೆ. ಕಾಮನ್ ಆಗಿ ನಾನು ಎಲ್ಲಾನು ಬಾಟಲ್ ನೆಕ್ ಇಡಿಸ್ತೀನಿ, ಮತ್ತೆ ಫ್ರಂಟ್ ಈ ತರ ರೌಂಡ್ ನೆಕ್ ಇಡಿಸ್ತೀನಿ. ಸೊ ಇಲ್ಲಿ ಬಾಟಲ್ ನೆಕ್ ಇದೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ. ಈ ಬ್ಲೌಸ್ಗೆ ನಾನು ಪೇ ಮಾಡಿದ್ದು 250 ರುಪೀಸ್. ನಾನು ಯಾವ್ದೇ 250 ರುಪೀಸ್ ಅಂತ ಹೇಳ್ತೀನೋ ಅದೆಲ್ಲ ನಾನು ನಮ್ಮೂರಲ್ಲೇ ಸ್ಟಿಚ್ ಮಾಡಿಸಿರೋ ಅಂತ ಬ್ಲೌಸ್. ಇದು ಕೂಡ ನಾನು ಬ್ಯಾಕ್ ಹುಕ್ ಇಡಿಸಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ಸ್ಲೀವ್ಸ್ ನೋಡಿ, ಈ ತರ ಕಾಣಿಸುತ್ತೆ. ಈ ತರ ಸ್ಲೀವ್ಸ್ ಬರುತ್ತೆ, ಫುಲ್ ಆರ್ಮ್ ಸ್ಲೀವ್ಸ್ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ನೀವು ಸ್ಯಾರಿ ಇದನ್ನ ನೋಡಿದವ್ರು ಯಾರು ಕೂಡ ಸ್ಯಾರಿ ಸ್ಟಿಚ್ ಮಾಡಿಸಿದೀವಿ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಇದು. ನಿಮ್ಮ ಹತ್ರನೇ ಯಾರ ಹತ್ರ ಈ ತರ ಸ್ಯಾರಿ ಇದ್ರೆ ದಯವಿಟ್ಟು ಈ ತರ ಸ್ಟಿಚ್ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣ್ತಿದೆ. ವರ್ಕ್ ಬ್ಲೌಸ್ ಗಿಂತ ಇದು ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬ್ಲೌಸ್ ಇದು. ಇದು ನಾರ್ಮಲ್ ಒಂದು ಪ್ಲೇನ್ ಬ್ಲೌಸ್, ತುಂಬಾ ಹಳೆ ಬ್ಲೌಸ್ ಇದು. ಇದ್ರಲ್ಲಿ ನಾನು ಏನ್ ನಿಮ್ಗೆ ಡಿಫ್ರೆಂಟ್ ಇದೆ ಅಂತ ನೀವು ಕೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ನಾನೇ ಇದೇನು ಕುಚ್ ಕಟ್ಕೊಂಡಿದ್ದೀನಿ, ಕ್ರೋಶಾ ವರ್ಕ್ ಮಾಡ್ಕೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿ ಕಾಣ್ತೈತೆ. ಇದು ಗ್ರೀನ್ ಸ್ಯಾರಿ ಇದು, ಸೊ ಹಂಗಾಗಿ ನಾನು ಈ ತರ ಕ್ರೋಶಾ ವರ್ಕ್ ಮಾಡ್ಕೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ. ಇದು ಫ್ರಂಟ್ ಬ್ಲೌಸ್, ಸೊ ಇದು ಬ್ಯಾಕ್ ಈ ತರ ಲೀಫ್ ನೆಕ್ ಅಲ್ಲಿ ವರ್ಕ್ ಮಾಡಿಸಿದ್ದೀನಿ, ವರ್ಕ್ ಮಾಡಿದ್ದೀನಿ. ಆಮೇಲೆ ಇದು ಬುಟ್ಟಾ ಬ್ಲೌಸ್ ಅಂತಾರಲ್ಲ ಆ ತರ ಚೆನ್ನಾಗಿದೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಬ್ಲೌಸ್ ಇದು. ಇದರಲ್ಲೂ ಕೂಡ ಅಂತ ಡಿಫರೆನ್ಸ್ ಏನಿಲ್ಲ. ಏನಂದ್ರೆ ನಾನು ಸ್ಲೀವ್ಸ್ಗೆ ಈ ತರ ಒಂದು ಟ್ರೆಂಡ್ ಇತ್ತು ಬುಟ್ಟಾ ಬುಟ್ಟಾ ಬರೋದು, ಸೊ ಆ ಟೈಮಲ್ಲಿ ಹೊಲಿಸಿರೋದು ಇದೆಲ್ಲ ಬ್ಲೌಸ್. ಸೊ ಈ ಬ್ಲೌಸ್ಗೆ ಫುಲ್ ಎಲ್ಲ ಗ್ರೀನ್ ಕಲರ್ ಆಗ್ಬಿಡುತ್ತೆ ಅಂತ ನಾನೇನ್ ಮಾಡಿದೆ, ಈ ತರ ಸ್ಯಾರಿದು ಒಂಚೂರು ಬಟ್ಟೆ ತೆಗೆದ್ಬಿಟ್ಟು ಸ್ಲೀವ್ಸ್ಗೆ ಕೊಡಿಸಿದ್ದೀನಿ. ನೀವು ನೋಡ್ಬೋದು ಎರಡು ಕಡೆ ಸ್ಲೀವ್ಸ್, ಮತ್ತೆ ಹಿಂದೆಗಡೆ ನಾನು ಬಾರ್ಡರ್ ಹಾಕ್ಸಿಲ್ಲ, ಮುಂದೆಗಡೆ ಬಾರ್ಡರ್ನ ಹಾಕ್ಸಿದ್ದೀನಿ. ಹಿಂದೆಗಡೆ ನಾನು ಈ ತರ ಟ್ಯಾಟಿಂಗ್ ವರ್ಕ್ ಮಾಡ್ಕೊಂಡಿದ್ದೀನಿ, ಇದು ಕೂಡ ನಾನೇ ಮಾಡಿರೋ ವರ್ಕ್, ತುಂಬಾ ಹಳೇದಿದು. ಈ ತರ ಬಾಟಲ್ ನೆಕ್ಗೆ ನಾನೇ ಟ್ಯಾಟಿಂಗ್ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಇದು. ಇದು ಲೆಹೆಂಗಾ ಬ್ಲೌಸ್, ಮೋಸ್ಟ್ಲಿ ಇದೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ನಾನು ಕೊಟ್ಟಿರೋದ್ರಲ್ಲಿ. ಇದು ಮತ್ತೆ ರೇಷ್ಮೆ ಸೀರೆದೇನೆ ಸ್ಟಿಚ್ಗೆ ಸ್ವಲ್ಪ ಕಾಸ್ಟ್ಲಿ ಆಗಿದ್ದು, ಯಾಕಂದ್ರೆ ಅಲ್ಲಿ ಬ್ಯಾಂಗ್ಳೂರ್ ರೇಟ್ಗೂ ನಮ್ಮೂರ್ ರೇಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅವರು ನಾನು ಈ ತರ ಸ್ಟಿಚ್ ಮಾಡಿ ಅಂತ ಏನು ಹೇಳಿರ್ಲಿಲ್ಲ, ಅವರೇನೆ ಈ ತರ ಸ್ಟಿಚ್ ಮಾಡಿದ್ರು. ಅದು ಬಟ್ಟೆ ತುಂಬಾನೇ ಶಾರ್ಟೇಜ್ ಇತ್ತು ಈ ತರ ವರ್ಕ್ ಬಟ್ಟೆ, ಶಾರ್ಟ್ ಒಂದ್ ಸೈಡ್ ಅಂದ್ರೆ ಈ ತರ ಪ್ಲೇನ್ ಬಟ್ಟೆ ಒಂದ್ ಸೈಡ್ ಇರುತ್ತೆ, ಅವರೇ ಈ ತರ ಅಂದ್ರೆ ಈ ಮಧ್ಯ ಮಾತ್ರ ವರ್ಕ್ ಇರೋಂಥದ್ ಹಾಕಿ ಈ ಕಡೆ ಸೈಡ್ ಮಾತ್ರ ಪ್ಲೇನ್ ಹಾಕಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಸ್ಟಿಚಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಮತ್ತೆ ಸ್ಲೀವ್ಸ್ಗೆ ನಮ್ಗೆ ವರ್ಕ್ ಇರೋಂಥದ್ದು ಇಟ್ಟಿದ್ದಾರೆ. ಈ ಟ್ರಸ್ಟ್ ಮೀ, ಬಟ್ಟೆ ಇಷ್ಟೊಂದು ಇದ್ದೇ ಇರಲಿಲ್ಲ. ನಾನು ಇದನ್ನ ಕ್ಲಬ್ ಫ್ಯಾಕ್ಟ್ರಿಲಿ ತಗೊಂಡಿದ್ದು ನಮ್ಮ ಅಕ್ಕನ ಹಳದಿ ಫಂಕ್ಷನ್ಗೆ, ಇಷ್ಟೊಂದು ಬಟ್ಟೆನೇ ಇರಲಿಲ್ಲ, ಬಟ್ ಅವ್ರು ಅಷ್ಟು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿದ್ದಾರೆ, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಇದು ಹಿಂದೆ ಕೂಡ ಈ ತರ ಇಟ್ಟಿದ್ದಾರೆ ಬಾಟಲ್ ನೆಕ್, ತುಂಬಾನೇ ಚೆನ್ನಾಗಿದೆ. ಇದನ್ ಬೆಲೂನ್ ನೆಕ್ ಗೊತ್ತಿಲ್ಲ ನನ್ಗೆ, ಈ ತರ ಇಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ ಇದು, ತುಂಬಾ ಪರ್ಫೆಕ್ಟ್ ಆಗಿದೆ. ಬಟ್ ಇದು ಹಿಂದೆ ಉಕ್ಕಿಲ್ಲ, ಸೈಡ್ ಅಲ್ಲಿ ನಿಮ್ಗೆ ಜಿಪ್ ಬರುತ್ತೆ ಈ ತರ ಮೇಲೆ ಕೆಳಗಡೆ ತೋರಿಸ್ತೀನಿ. ಸೊ ಈ ತರ ಬರುತ್ತೆ, ಹಾಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಬ್ಲೌಸ್ ಇದು. ಈ ಬ್ಲೌಸ್ ನೀವು ನೋಡ್ಬೋದು, ಇದು ಆನ್ಲೈನ್ ಅಲ್ಲಿ ಶಾಪ್ ಮಾಡಿರೋ ಅಂತದ್ದು, ಒಂದು ಸ್ಯಾರಿಗೆ ಬಂದಿದ್ದ ಬ್ಲೌಸ್. ಸೊ ಇದು ಹಿಂದೆ ಬರೋ ಡಿಸೈನ್ಸ್ ನ ನಾನು ಮುಂದೆ ಇರಿಸಿದ್ದೀನಿ, ನೆಕ್ಸ್ಟ್ ಯಾವ್ದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಹಿಂದೆ ನಾನು ಈ ತರ ಮೆಷಿನ್ ವರ್ಕ್ ಮಾಡಿಸಿದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೆಷಿನ್ ವರ್ಕ್, ತುಂಬಾ ಸಿಂಪಲ್ ಆಗಿ ಇದೆ. ನಾನು ಮೋಸ್ಟ್ಲಿ ಈ ವರ್ಕ್ಗೆ ಆಗ
150 rupees 200 rupees ಕೊಟ್ಟಿರಬಹುದು, ಇಲ್ಲ ಇನ್ನು ಕಮ್ಮಿನೇ ಕೊಟ್ಟಿರ್ಬೋದು, ಅದಕ್ಕಿಂತ ಜಾಸ್ತಿ ಅಂತೂ ಕೊಟ್ಟಿಲ್ಲ. ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆನ್ಲೈನ್ ಅಲ್ಲಿ 400 rupees ಸ್ಯಾರಿಗೆ ಬಂದಿದೆ ಬ್ಲೌಸ್ ಅನ್ಸುತ್ತೆ, ತುಂಬಾನೇ ಚೆನ್ನಾಗಿದೆ, ತುಂಬಾ ವರ್ಷ ಆಯ್ತು ಏನು ಆಗಿಲ್ಲ. ಇದಿಷ್ಟು ಇವತ್ತಿನ ಕಲೆಕ್ಷನ್ಸ್. ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಸೊ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ನಿಮ್ಮ ಮೈಂಡ್ ಅಲ್ಲಿ ಯಾವ್ದಾದ್ರು ಟಾಪಿಕ್ ಇದ್ರೆ ಖಂಡಿತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದು ತಿಳಿಸ್ಬೋದು, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ತಿಳಿಸ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.